ಕೆಂಪೇಗೌಡ ಪಾತ್ರದಲ್ಲಿ ಮಿಂಚಲಿರುವ ಡಾಲಿ ಧನಂಜಯ್. ಚಿತ್ರಕ್ಕೆ TS ನಾಗಾಭರಣ ನಿರ್ದೇಶನ ಮಾಡಲಿದ್ದಾರೆ. ಕೆಂಪೇಗೌಡರ ಕುರಿತಾಗಿ ಸಿನಿಮಾ ಮಾಡುವ ಪ್ರಯತ್ನ. ಕೆಂಪೇಗೌಡರ ಅವತಾರದಲ್ಲಿ ಡಾಲಿ ಧನಂಜಯ್ ಮಿಂಚಲಿದ್ದಾರಂತೆ. ಕೆಂಪೇಗೌಡರ ಕುರಿತಾಗಿ ಸಿನಿಮಾ ರಚಿಸಬೇಕು ಅನ್ನುವಂತಹ ಪ್ರಯತ್ನಗಳು ಈ ಮುಂಚೆಯಿಂದಲೂ ಕೂಡ ನಡೀತಾ ಬಂದಿವೆ. ಈ ಪಾತ್ರಕ್ಕಾಗಿ, ಅಂದರೆ ಕೆಂಪೇಗೌಡರ ಪಾತ್ರಕ್ಕಾಗಿ, ದಿ ಬಾಸ್ ದರ್ಶನ ಅಥವಾ ಕಿಚ್ಚ ಸುದೀಪ ಅನ್ನುವಂತಹ ಒಂದು ಕ್ವೆಶ್ಚನ್ ಮಾರ್ಕ್ ಇತ್ತು. ಈ ಇಬ್ಬರಲ್ಲಿ ಯಾರನ್ನು ಆಯ್ಕೆ ಮಾಡಿಕೊಳ್ಬೇಕು ಈ ಪಾತ್ರಕ್ಕಾಗಿ ಅನ್ನುವಂತಹ ಕನ್ಫ್ಯೂಷನ್ಸ್ ಇತ್ತಂತೆ. ಆದರೆ ಇದೀಗ ಫೈನಲ್ ಆಗಿ ಡಾಲಿ ಧನಂಜಯ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಇನ್ನು ಈ ಸಿನಿಮಾಗೆ TS ನಾಗಾಭರಣ್ ಅವರು ನಿರ್ದೇಶನ ಮಾಡಲಿದ್ದಾರೆ. ಸಾಕಷ್ಟು ಅನುಭವ ಹೊಂದಿರುವಂತಹ ನಾಗಾಭರಣ್ ಅವರು ಈ ಸಿನಿಮಾದ ನಿರ್ದೇಶನವನ್ನು ಮಾಡಲಿದ್ದಾರೆ. ನಿರ್ದೇಶಕ TS ನಾಗಾಭರಣ್ ಅವರು ಸಾಕಷ್ಟು ಅನುಭವವನ್ನು ಹೊಂದಿರುವಂಥದ್ದು, ಸಿನಿಮಾದಲ್ಲಾಗಿರಬಹುದು, ಸಾಹಿತ್ಯದಲ್ಲಾಗಿರ್ಬೋದು, ಒಳ್ಳೆ ಹಿಡಿತವನ್ನು ಹೊಂದಿದ್ದಾರೆ. ಹೀಗಾಗಿ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡ ಸಿನಿಮಾ ಸೆಟ್ಟೇರುವುದಕ್ಕೆ ಸಜ್ಜಾಗಿದೆ. ಅದು ಕೂಡ ಇವರ ನಿರ್ದೇಶನದಲ್ಲಿ. ಡಾಲಿ ಧನಂಜಯ್ ನಾಡಪ್ರಭು ಕೆಂಪೇಗೌಡರ ಪಾತ್ರದಲ್ಲಿ ನಟಿಸಲಿದ್ದಾರೆ. ಕೆಂಪೇಗೌಡರ ಕುರಿತಾಗಿ ಸಿನಿಮಾ ಮಾಡುವ ಪ್ರಯತ್ನ ಈ ಹಿಂದೆಯೂ ಕೂಡ ಆಗಿದ್ದು, ಆ ಸಿನಿಮಾದಲ್ಲಿ ದರ್ಶನ್ ನಟಿಸಬೇಕಾ ಅಥವಾ ಸುದೀಪ್ ನಟಿಸ್ತಾರಾ ಅನ್ನುವಂತಹ ಪ್ರಶ್ನೆ ಚರ್ಚೆಗಳು ಜೋರಾಗಿ ಕೇಳಿ ಬಂದಿದ್ವು. ಆದರೆ ಈಗ ಡಾಲಿ ಧನಂಜಯ್ ಕೆಂಪೇಗೌಡರ ಪಾತ್ರದಲ್ಲಿ ಮಿಂಚಲಿದ್ದಾರೆ. ಈಗಾಗಲೇ ಪೋಸ್ಟರ್ ಕೂಡ ಬಿಡುಗಡೆ ಆಗಿದ್ದು, ಗಿರಿಜಾ ಮೀಸೆ ತಿಲಿಕ ಇಟ್ಟು ಧನಂಜಯ್ ಖಡಕ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾವನ್ನ ಹಿರಿಯ ಅನುಭವಿ ನಿರ್ದೇಶಕ TS ನಾಗಾಭರಣ ನಿರ್ದೇಶನ ಮಾಡಲಿದ್ದಾರೆ. ಸಿನಿಮಾ ಸಾಹಿತ್ಯ ಎರಡರಲ್ಲೂ ಕೂಡ ಉತ್ತಮ ಕೃಷಿಯನ್ನು ಹೊಂದಿರುವ ನಾಗಾಭರಣ್ ಕೆಂಪೇಗೌಡರ ಕಥೆಯನ್ನ ಪರಿಣಾಮಕಾರಿಯಾಗಿ ತೆರೆ ಮೇಲೆ ತರ್ತಾರೆ ಎಂಬ ನಂಬಿಕೆ ಸಿನಿಮಾ ಪ್ರೇಮಿಗಳದ್ದು. ಇನ್ನು ಸಿನಿಮಾಕ್ಕೆ MN ಶಿವರುದ್ರಪ್ಪ, ಶುಭಂ ಗುಂಡಾಲ ನಿರ್ಮಾಣ ಮಾಡ್ತಾ ಇದ್ದಾರೆ. ಇನ್ನು ನಾಗಾಭರಣ್ ಅವರಿಗೆ ಐತಿಹಾಸಿಕ ಸಿನಿಮಾಗಳು ಹೊಸತೇನಲ್ಲ. ಕೆಲ ಅತ್ಯುತ್ತಮ ಪೀರಿಯಡ್ ಸಿನಿಮಾಗಳನ್ನು ನಾಗಾಭರಣ್ ಕನ್ನಡ ಚಿತ್ರಕ್ಕೆ ನೀಡಿದ್ದಾರೆ. ಸಂತ ಶಿಶುನಾಳ ಶರೀಫ, ನೀಲ, ಕಲ್ಲರಳಿ ಹೂವಾಗಿ, ಇನ್ನು ಕೆಲವು ಪೀರಿಯಡ್ ಸಿನಿಮಾಗಳನ್ನು ಅವರು ಕೊಟ್ಟಿದ್ದಾರೆ. ನಿರ್ದೇಶನ ಉತ್ತಮವಾಗಿ ಮಾಡಿ ಜನರಿಗೆ ಖುಷಿಯನ್ನು ಉಣಬಡಿಸಿದ್ದಾರೆ. ಈಗ ಕೆಂಪೇಗೌಡರ ಕಥೆಯನ್ನು ಸಿನಿಮಾ ಮಾಡಲಿದ್ದಾರೆ TS ನಾಗಾಭರಣ್ ಅವರು. ಈ ಹಿಂದೆ ದಿನೇಶ್ ಬಾಬು ಅವರ ನಾಡಪ್ರಭು ಕೆಂಪೇಗೌಡರ ಸಿನಿಮಾ ಮಾಡೋದಾಗಿ ಘೋಷಿಸಿದ್ರು. ಇನ್ನು ಧರ್ಮವೀರು ನಾಡಪ್ರಭು ಕೆಂಪೇಗೌಡ ಸಿನಿಮಾ ಟೈಟಲ್ ಘೋಷಿಸಿದ್ರು. ಆದರೆ ಅದಕ್ಕೆ ನಾಗಾಭರಣ್ ನ್ಯಾಯಾಲಯದ ಮೂಲಕ ತಡೆ ತಂದರು. ತಾವು ಸಿನಿಮಾ ಕೆಂಪೇಗೌಡರ ಕುರಿತಾದ ಸಿನಿಮಾ ಮಾಡುವ ಪ್ರಯತ್ನದಲ್ಲಿ ಇದ್ದಿದ್ದಕ್ಕಾಗಿ ಅದಕ್ಕಾಗಿ ಟೈಟಲ್ ರಿಜಿಸ್ಟ್ರೇಷನ್ ಸಹ ಆಗಿದೆ. ಹೀಗಿರಬೇಕಾದ್ರೆ ದಿನೇಶ್ ಸಿನಿಮಾದ ವಿರುದ್ಧ ಅರ್ಜಿಯನ್ನು ಸಲ್ಲಿಸಿ ಸ್ಟೇ ತಂದಿದ್ರು. ಈಗ ಬರಲಿರುವಂತಹ ನಾಡಪ್ರಭು ಕೆಂಪೇಗೌಡ ಸಿನಿಮಾಗೆ ನಾಗಾಭರಣ್ ಅವರು ಚಿತ್ರಕಥೆ ಬರೆದಿದ್ದು, ಸಾಹಿತಿ ಪ್ರತಿಭಾ ನಂದಕುಮಾರ್ ಅವರು ಬರವಣಿಗೆಯಲ್ಲಿ ಸಹಾಯ ಮಾಡಲಿದ್ದಾರೆ. ನಾಗಾಭರಣ್ ಅವರ ಪುತ್ರ ನಿರ್ದೇಶಕ ಪನ್ನಾ ಭರಣ್ ಅವರು ಕಾರ್ಯಕಾರಿ ನಿರ್ದೇಶಕರಾಗಿ ಕಾಣಿಸಿಕೊಳ್ಳಲಿದ್ದಾರೆ ಅನ್ನೋದು ಗೊತ್ತಾಗಿದೆ. ಇನ್ನು ಈ ಸಿನಿಮಾಗೆ ಸಂಗೀತವನ್ನ ವಾಸುಕಿ ವೈಭವ್ ನೀಡಲಿದ್ದಾರೆ. ಶಶಿಧರ್ ಅಡಪ ಅವರು ಸಿನಿಮಾದ ಸೆಟ್ ನಿರ್ಮಾಣ ಇನ್ನಿತರೆ ಕಾರ್ಯಗಳನ್ನು ನೋಡಿಕೊಳ್ತಾ ಇದ್ದಾರೆ. ಡಾಲಿ ಧನಂಜಯ್ ಸಹ ಸೀರಿಯಲ್ ಸಿನಿಮಾಗಳು ಜೊತೆಗೆ ಇವರಿಗೂ ಈ ತರಹದ ಸಿನಿಮಾಗಳು ಹೊಸದೇನಲ್ಲ. ಈ ಹಿಂದೆ ಕೂಡ ಅಲ್ಲಮನ ಕುರಿತಾದ ಸಿನಿಮಾದಲ್ಲಿ ಧನಂಜಯ್ ನಟಿಸಿದ್ರು. ಈಗ ಕೆಂಪೇಗೌಡ ಆಗಲಿದ್ದಾರೆ. ಈ ಪಾತ್ರ ಐತಿಹಾಸಿಕವಾಗಿ ಮಾತ್ರ ಇರೋದಲ್ಲದೆ ಬೆಂಗಳೂರಿಗರಿಗೆ ತುಂಬ ಹತ್ತಿರವಾದಂತಹ ಹೆಸರದು ಪಾತ್ರವದು. ಹೀಗಾಗಿ ಬೇರೆ ಕೆಲವು ಕಾರಣಗಳಿಗೂ ಸಹ ಮಹತ್ವ ಪಡೆದುಕೊಂಡಿದೆ ಈ ಸಿನಿಮಾ. ಧನಂಜಯ್ ಈ ಪಾತ್ರಕ್ಕಾಗಿ ವಿಶೇಷ ತಯಾರಿ ಮಾಡಿಕೊಳ್ಳಲಿದ್ದಾರೆ ಅಂತ ಗೊತ್ತಾಗಿದೆ.